Sarpa Sambandha. Sarpa Sambandha. ಸ್ವಲ್ಪ ಹೊತ್ತಿನ ಮುಂಚೆ ಇದ್ರ ತುಂಬಾ ಅನ್ನ ಇತ್ತು, ಈಗ ನೋಡಿದ್ರೆ ಒಬ್ರು ಊಟ ಮಾಡೋ ಅಷ್ಟಿದೆ. ಏನಾಯ್ತು? ಏನಾಯ್ತು ಅಂದ್ರೆ ಪಾಪ ಬೀದಿ ನಾಯಿಗಳು ಹಸ್ಕೊಂಡು ಕುಯ್ಯೋ ಕುಯ್ಯೋ ಅಂತಿದ್ವು, ತಗೊಂಡೋಗಿ ಹಾಕ್ದೆ. ಅಲ್ಲ, ಮನೆಯಲ್ಲಿ ಇನ್ನೂ ಎಷ್ಟು ಜನ ಊಟ ಮಾಡೋರಿದ್ದಾರೆ ಅಂತ ತಿಳ್ಕೊಂತಾನೆ ಹಾಕ್ಬೇಕು. ಮನೇಲಿರೋರ್ನ ಉಪವಾಸ ಕೇಳ್ವಿ, ಬೀದಿನಲ್ಲಿರೋ ನಾಯಿಗಳಿಗೆ ಊಟ ಹಾಕಿಂತ ಯಾರು ಹೇಳಿದು ನಿಮ್ಗೆ? ನಮ್ಗ್ಯಾರೇ ಹೇಳ್ಬೇಕು? ಆ ನಾಯಿ ನಿಯತ್ತಿನ ಪ್ರಾಣಿ, ಅದಕ್ಕೊಂದು ತುತ್ತು ಅನ್ನ ಹಾಕಿದ್ರೆ ಸಾಯೋ ತನಕ ಬಾಲ ಅಲ್ಲಾಡಿಸ್ಕೊಂಡು ನಮ್ ಜೊತೆ ನಿಯತ್ತಾಗಿರುತ್ತೆ. ಆದ್ರೆ ಇವರು ಇಷ್ಟು ದಿನ ನಮ್ಮ ಅಕ್ಕನ ಮನೆ ಬಿಟ್ಟು ಕೂಡ ತಿಂದ್ರಲ್ಲ, ಇವರಿಂದ ಏನ್ ಪ್ರಯೋಜನ ಆಗಿದೆ? ಆ ಬೆನ್ನಿಗ್ ಚೂರಿ ಹಾಕೋ ಇವ್ರಿಗೆಲ್ಲ ಅನ್ನ ಹಾಕೋದಕ್ಕಿಂತ ಆ ನಾಯಿಗಳಿಗೆ ಹಾಕೋದೆ ಎಷ್ಟೋ ಮೇಲು. ದಿವ್ಯಾ, ನಾಲ್ಗೆ ಮೇಲೆ ಹಿಡ್ತಾ ಇಟ್ಕೊಂಡು ಮಾತಾಡು. ಬೆನ್ನಿಗೆ ಚೂರಿ ಹಾಕ್ತಿರೋದು ಯಾರು ಅಂತ ಎಲ್ರಿಗೂ ಗೊತ್ತಿದೆ. ದಿವ್ಯಾ, ಇವ್ರ ಹತ್ರ ನಮ್ಗೇನ್ ಮಾತು? ನಡಿ ಲಲಿತಾ, ನೀನು ಈ ಮನೆ ಮಗಳಲ್ವಾ? ನಿನಗೊಬ್ಳಿಗೆ ಆಗೋ ಅಷ್ಟು ಊಟ ಉಳಿಸಿದೀವಿ, ತಿಂದು ಹೋಗ್ ಮಲ್ಕೋ. ರಾಗಿಣಿ, ನೀ ನನ್ನನ್ನು ಕಿತ್ಕೊಂಡು ನಿನ್ನನ್ನು ಅಯ್ಯೋ ಅನ್ನಿಸ್ತಿರೋ ಇವ್ರುಗಳಿಗೆ ಖಂಡಿತ ಒಳ್ಳೇದಾಗಲ್ಲಮ್ಮ. ತಾಳಿದವನು ಬಾಳಿಯಾನು ಅಂತ ತಾಳ್ಮೆ ಇರೋ ನಿನ್ನಂಥವಳಿಗೆ ಮುಂದೆ ಒಳ್ಳೆ ಬಾಳೆ ಸಿಗತ್ತಮ್ಮ. ನೋಡ್ದ್ಯ ಕೇಶವ, ಒಂದು ಹೊತ್ತಿನ ಊಟಕ್ಕೂ ನಾವೀ ಮನೇಲಿ ಎಂಥೆಂಥ ಮಾತು ಕೇಳಿಸ್ಕೋಬೇಕು ಅಂತ. ಬೀದಿಲಿ ಹೋಗೋ ನಾಯಿಗಿರೋ ಬೆಲೆನೂ ನಮ್ಗೆ ಈ ಮನೇಲಿಲ್ಲ. ಅಂದಮೇಲೆ ನಾವು ಯಾಕೆ ಈ ಮನೇಲಿ ಇರಬೇಕು? ಹಸುವಿಲ್ಲ ಅಂದರೂ ಹಠ ಮಾಡಿ ಎಬ್ಬಿಸಿ ತಿನ್ನಿಸಿ ಮಲಗಿಸೋವರೆಗೂ ಅಪ್ಪ ಅಮ್ಮ ಮಲ್ಕೋತಾ ಇರಲಿಲ್ಲ. ಇಲ್ಲಿ ಊಟ ಮಾಡ್ದ್ಯಾ ಬಿಟ್ಟ್ಯಾ ಅಂತನೂ ನಮ್ಮನ್ನು ಯಾರೂ ಕೇಳೋರ್ ಗತಿ ಇಲ್ಲ. ಇಂಥ ಚುಚ್ಚು ಮಾತುಗಳನ್ನ ಕೇಳಿಕೊಂಡು ಯಾವ ಪುರುಷಾರ್ಥಕ್ಕೋಸ್ಕರ ನಾವು ಈ ಮನೇಲಿ ಇರಬೇಕು? ಇರಲೇಬೇಕಮ್ಮ. ಮುಂದೆ ಬರೋ ಒಂದೊಳ್ಳೆ ಬದುಕನ್ನ ಸ್ವಾಗತಿಸೋಕ್ಕಾದ್ರೂ ನೀನು ಇಲ್ಲೇ ಇರಬೇಕಮ್ಮ. ಯೋಚನೆ ಮಾಡೋದನ್ನ ಬಿಟ್ಟು ಊಟ ಮಾಡೋಣ ಬನ್ನಿ. ಬೇಡಮ್ಮ, ನಂಗೆ ಹಸಿವಿಲ್ಲ, ನೀವೇ ಮಾಡಿ. ರಾಗಿಣಿ, ನಾನು ನಿಮ್ಮಿಬ್ಬರನ್ನ ಬಿಟ್ಟು ಊಟ ಮಾಡೋದ? ತಾಯಿ ಹಸ್ಕೊಂಡಿದ್ರೂ ಪರವಾಗಿಲ್ಲ, ಮಕ್ಕಳು ಹಸ್ಕೊಂಡಿರಬಾರ್ದು ಅಂತಾರೆ. ಬನ್ನಿ, ಊಟ ಮಾಡೋಣ. ಬೇಡ ಲಲಿತಾವ್ರ, ಅವ್ರು ಹೇಳಿರೋ ಮಾತಲ್ಲ ನಮ್ಗೆ ಹೊಟ್ಟೆ ತುಂಬೋಗಿದೆ, ನೀವು ಹೋಗಿ ಮಾಡಿ. ಕೇಶವ, ಅವ್ರಂದ್ರೆ ಅನ್ಕೊಳ್ಳಿ ಬಿಡು, ಅದಕ್ಕೆ ಯಾಕೆ ನಾವು ತಲೆ ಕೆಡಿಸ್ಕೋಬೇಕು? ಕೈಲಾಗ್ದವನ್ಗೆ ಇವತ್ತು ದರ್ಪ ಮಾಡೋನ್ ಹೊಡೆದ್ರೆ ನಾಳೆ ದರ್ಪ ಮಾಡೋನ್ಗೆ ಭಗವಂತ ಹೊಡಿತಾನೆ. ಅವ್ರು ಮಾಡಿರೋ ಪಾಪ ಅವರೇ ಅನುಭವಿಸ್ತಾರೆ ಬಿಡು. ಇರೋದನ್ನ ಹಂಚ್ಕೊಂಡು ಮೂರು ಜನನೂ ತಿನ್ನೋಣ. ಬನ್ನಿ ಬನ್ನಿ. ಅತ್ತೆ, ನಿಮ್ ಕೈ ತುತ್ತಿಂದು ತುಂಬಾ ದಿನಗಳಾಯ್ತು. ನನಗೂ ಕೈ ತುತ್ತು ಹಾಕ್ತೀರಾ? ಸರಿಪ್ಪ, ಹಾಕ್ತೀನಿ. Thank you.
ಅಯ್ಯ ಸಮಾಧಾನ ಮಾಡ್ಕೊ. ಅತ್ತೆ ನನ್ನಿಂದ ಇದನ್ನೆಲ್ಲ ನೋಡ್ಕೊಂಡು ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ ಅತ್ತೆ. ಕೊಕ್ಕರ್ಲಿ ಅಂತ ನಾವೇನೆಲ್ಲ ಮಾಡ್ತಾ ಇದ್ದೀವಿ, ಇವ್ರದ್ ಯಾಕೋ ಅತಿ ಆಯ್ತು. ಇವ್ಳು ಕೈ ತುತ್ತು ಕೊಡದಂತೆ, ಇವ್ರು ತಿನ್ನದಂತೆ, ಸಾಲ್ದು ಅಂತ ಭರಣ ಬೇರೆ ನಮ್ ಹೊಟ್ಟೆ ಉರ್ಸೋದಕ್ಕೆ. ಈ ಲಲಿತಂದ್ ಯಾಕೋ ಜಾಸ್ತಿ ಆಯ್ತು ಅತ್ತೆ. ಫಸ್ಟು ಅವಳಿ ಮನೆ ಬಿಟ್ಟು ಹೋಗ್ಬೇಕು, ಆಮೇಲೆ ಎಲ್ರೂ ದಾರಿಗೆ ಬರ್ತಾರೆ. ಆತರ ಪಡ್ಬೇಡ ದಿವ್ಯ, ಮನುಷ್ಯ ಕೋಪದಲ್ಲಿ ಯಾವ ನಿರ್ಧಾರಗಳನ್ನು ತಗೋಬಾರ್ದು. ಯಾಕೆ ಅಂದ್ರೆ ಕೋಪದಲ್ಲಿ ತಗೊಂಡಿರೋ ನಿರ್ಧಾರಗಳು ಶತ್ರುಗಳಿಗೆ ಅಪಾಯ ಮಾಡೋದಕ್ಕಿಂತಲೂ ನಮಗೆ ಅಪಾಯ ಆಗೋದೇ ಹೆಚ್ಚು. ಆದಷ್ಟು ನಾವು ಬುದ್ಧಿವಂತಿಕೆಯಿಂದ ಭರಣನ್ನ ಆ ಗುಂಪಿಂದ ಆಚೆ ಕರ್ಕೊಂಡು ಬರಬೇಕು. ಇಲ್ಲ ಅಂದ್ರೆ ರಾಗಿಣಿ ಮತ್ತೆ ಭರಣನ್ ಮಧ್ಯೆ ನಾವ್ ಹೆಂಡಿರೋ ಅಂತರನ ಆ ಲಲಿತಾ ಕಡಿಮೆ ಮಾಡಿಬಿಡ್ತಾಳೆ. ಈಗಾಗಲೇ ಒಂದೇ ರೂಮಲ್ಲಿರೋ ರಾಗಿಣಿ ಮತ್ತೆ ಭರಣ ಒಂದೇ ಮಂಚದ ಮೇಲೆ ಮಲಗೋದ್ರಲ್ಲಿ ಯಾವ ದೊಡ್ಡ ವಿಷಯ ಇಲ್ಲ. ಹಾಗಾಗಬಾರ್ದು ಅತ್ತೆ. ಆ ರಾಗಿಣಿ ಉಸಿರು ಕೂಡ ಭರಣನ್ ತಾಕ್ಬಾರ್ದು. ಅವರಿಬ್ರ ಮಧ್ಯೆ ನಾವು ಕಟ್ಟಿರೋ ಅಡ್ಡಗೋಡೆ ಯಾವತ್ತು ಬೀಳ್ಬಾರ್ದತ್ತೆ. ಹಾಗಾಗಬೇಕು ಅಂದರೆ ರಾಗಿಣಿ ಭರಣ ಇಬ್ರು ಒಂದೇ ರೂಮಲ್ಲಿ ಮಲಗ್ತಾ ಇರೋದನ್ನ ನಾವು ತಡಿಬೇಕು. ಆದಷ್ಟು ಅವರಿಬ್ರು ನೋಡದೇ ಇರೋ ಹಾಗೆ, ಮಾತಾಡದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ಆಗ ಮಾತ್ರ ನಾವು ಅನ್ಕೊಂಡ ಹಾಗೆ ಆಗೋಕ್ ಸಾಧ್ಯ. ಅತ್ತೆ ಇಷ್ಟೆಲ್ಲ ಸರ್ಕಸ್ ಮಾಡೋದಕ್ಕಿಂತ ಏನಾದರೂ ಪ್ಲ್ಯಾನ್ ಮಾಡಿ ಆ ಭರಣನೇ ಮುಗಿಸ್ಬಿಟ್ರೆ. ಅದಷ್ಟು ಸುಲಭ ಅಲ್ಲ ದಿವ್ಯ. ಸದ್ಯಕ್ಕೆ ಈ ಕೆಲಸ ನಿಮ್ಮ ಮಾವನಿಂದನೂ ಸಾಧ್ಯ ಇಲ್ಲ. ಆ ಭರಣನ ಅಷ್ಟು ಸುಲಭವಾಗಿ ಸಾಯೋಕ್ ಬಿಡಬಾರ್ದು. ಅವನಿಗೆ ಬದುಕೋ ಆಸೆ ಇನ್ನೂ ಹೆಚ್ಚಾಗಬೇಕು. ಆಗ ನಾವು ಆ ಬದುಕನ್ನ ಅವನು ಬದುಕೋಕ್ ಬಿಡದೆ ನಾವು ಬಲಿ ತಗೋಬೇಕು. ಹೌದು ಅತ್ತೆ, ಆಗ ಅವನ ಆತ್ಮನು ಅತಂತ್ರ ಆಗಿ ಅತೃಪ್ತಿಯಿಂದ ಅಂತರ್ಪಿಶಾಚಿಯಾಗಿ ಅಲಿಯುತ್ತೆ. ನೀವು ಹೇಳ್ದಾಗೆ ಮಾಡೋಣ. ಮೇಡಮ್ ಅವರು ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾರೆ. ನೀನ್ ಹೀಗ ಅಡ್ಡ ನಿಂತ್ರೆ ಹೇಗೆ? ಮತ್ತೆ ಚಾಪೆಗೂ ಗತಿ ಇಲ್ದೇ ಇರೋರ್ಗೆ ಹಾಸಿಗೆನೆ ಬೇಕು, ಏನ್ ಮಾಡೋದ್ ಹೇಳಿ. ಸುಮ್ನೆ ದಾರಿ ಬಿಡುದ್ಯಾ, ನಾ ಹೋಗ್ಬೇಕು. ಯಾಕೆ? ನನಗ್ ಭರಣನ್ ರೂಮಲ್ಲಿ ಮಲಗಿದ್ರೆ ನನ್ ನಿದ್ದೆ ಬರೋದು. ನೀನ್ ಭರಣನ್ ರೂಮಲ್ಲಿ ಮಲಗಬಾರ್ದು. ಎಲ್ಲಾದ್ರೂ ಹೋಗೋ ಒಂದ್ ಮೂಲೆಯಲ್ಲಿ ಬಿದ್ಕೋಗೆ. ಹಾಗಂತ ಭರಣನೇ ಹೇಳಿ, ನಮ್ಮಿಬ್ರಿಗೂ ಸಂಬಂಧ ಪಡ್ದಿರೋ ನಿನ್ಗೆ ಮಾತಾಡೋ ಅರ್ಹತೆ ಇಲ್ಲ. ಭರಣನೇ ಹೇಳಿದ್ದು ಅವನಿಗೆ ನೀನ್ ಇಷ್ಟ ಇಲ್ಲ ಅಂತಾನೆ ನಿನಗ ಅವನು ಡಿವೋರ್ಸ್ ಕೊಡಕ್ ಹೋಗ್ತಿದ್ದಾನೆ. ಅಂತದ್ರಲ್ಲಿ ನೀನ್ ಯಾಕೆ ಅವನ್ ರೂಮಿಗೆ ಹೋಗಿ ಮಲ್ಕೋತಿದ್ಯಾ? ಓ, ಒಂದೇ ರೂಮಲ್ಲಿ ಮಲಗಿ ಹೇಗಾದ್ರೂ ಮಾಡಿ ಭರಣನ ಬುಟ್ಟಿಗೆ ಹಾಕೋಬೇಕು ಅಂತಾನ? ಆ ಬುದ್ಧಿ ನನಗಿದ್ದಿದ್ರೆ ಕೋರ್ಟ್ ತನಕ ಹೋಗಿ ನನ್ನ ಗಂಡನ ಉಳಿಸ್ಕೊಡಿ ಅಂತ ಕೇಳ್ಬೇಕಾಗಿರ್ಲಿಲ್ಲ. ನಾವು ಬುಟ್ಟಿಗೆ ಹಾಕೊಳ್ಳೋರಲ್ಲ, ಎಷ್ಟೇ ಕಷ್ಟ ಆದ್ರೂ ಕಾದು ಪ್ರೀತಿಯಿಂದ ಪಡ್ಕೊಳ್ಳೋರು. ಓ, ಪ್ರೀತಿ ಅತ್ತೆ. ಬೆಂದೋಗಿರೋ ಮನೆಯಲ್ಲಿ ಯಾವಳು ರೇಷ್ಮೆ ಸೀರೆ ಹುಡುಕ್ತಿದ್ದಂತೆ. ಅತ್ತೆ ಇವಳ ಪ್ಲಾನ್ ಏನು ಗೊತ್ತಾ? ಭರಣನ್ ರೂಮಲ್ಲೇ ಮಲ್ಕೊಂಡ್ರೆ ನಾಳೆ ದಿನ ಕೋರ್ಟಲ್ಲಿ ಸ್ವಾಮಿ ನಾವಿಬ್ರು ಒಟ್ಟಿಗೆ ಮಲಗ್ತಿದ್ವಿ, ಗಂಡ ಹೆಂಡತಿ ನಡುವೆ ಏನೇನಾಗಬೇಕಾಗಿತ್ತೋ ಎಲ್ಲ ನಡೆದೋಗಿದೆ,
ದಯವಿಟ್ಟು ನನ್ನ ಗಂಡನ ನನಗೆ ಉಳಿಸ್ಕೊಡಿ ಅಂತ ನಾಟಕ ಆಡೋದಕ್ಕೆ ಇವಳ ಹತ್ರ ಇರೋದು ಇದೊಂದೇ ಅಸ್ತ್ರ ಅಲ್ವಾ ರಾಗಿಣಿ? ಹೀಗೆಲ್ಲ ಯೋಚನೆ ಮಾಡೋರು ಚೀಪ್ ಮೆಂಟಾಲಿಟಿ ಇರೋರು, ನಾನಲ್ಲ. ಓ ಹೌದಾ, ನೀನು ಅಷ್ಟು ಒಳ್ಳೆಯವಳ? ಸರಿ, ಹಾಗಿದ್ರೆ ನೀನು ಎಷ್ಟೇ ಕಷ್ಟ ಆದರೂ ಕಾದು ಪ್ರೀತಿಯಿಂದ ಪಡ್ಕೊಳ್ಳೋಳು ಅಲ್ವಾ ನೀನು? ಹಾಗಿದ್ರೆ ಇವತ್ತಿಂದ ಬರ್ಣನ್ ರೂಮಲ್ಲಿ ನೀನು ಮಲ್ಕೋಬಾರ್ದು. ಅದು ಅಲ್ಲದೆ ನಿಮ್ಮ ಡಿವೋರ್ಸ್ ಕೇಸು ಕೋರ್ಟಲ್ಲಿ ಇನ್ನೂ ಇತ್ಯರ್ಥ ಆಗಿ ಇತ್ಯರ್ಥ ಆಗೋವರೆಗೂ ಬರ್ಣನ್ ರೂಮಿಗೆ ಕಾಲಿಡಬಾರ್ದು. ಏನೇ ಮುಖ ನೋಡ್ತಾ ಇದೆಯಾ? ನಿನಗೆ ಹೇಳ್ತಾ ಇರೋದು ಹೋಗೆ. ಸರಿಯಾಗಿ ಮಾಡಿದ್ರಿ, ನೀವು ಆಡಿದ ಒಂದೊಂದ್ ಮಾತು ನೆನ್ಸ್ಕೊಂಡು ರಾತ್ರಿ ಎಲ್ಲ ಗೊಡೋ ಅಂತ ಅಳ್ತಿರ್ತಾಳೆ. ಅಷ್ಟೇ ಅಲ್ಲ ದಿವ್ಯಾ, ಇಲ್ಲಿ ಬರ್ಣ ರಾಗಿಣಿ ಇನ್ನು ಯಾಕೆ ಬರ್ಲಿಲ್ಲ ಅಂತ ಕೊರಗ್ತಾ ಇರ್ತಾನೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಂಗಾಯ್ತು. ಹೇಗೆ ಇಲ್ಲ, ನೀವು ಲೈಟ್ ಹಾಕಿದ್ರಲ್ಲ ಎಚ್ಚರ ಆಗ್ಬಿಡ್ತು. ಅಯ್ಯೋ ಮಲ್ಕೋ. ಕೇಶವ, ಅಲ್ಲಿ ಯಾರೋ ಸೋಫಾ ಮೇಲೆ ಮಲ್ಕೊಂಡಂಗಿದೆ. ಯಾರು? ಲಲಿತಾವ್ರೆ, ಅದು ಯಾರೋ ಅಲ್ಲ, ನಮ್ಮ ರಾಗಿಣಿ. ರಾಗಿಣಿನಾ? ರಾಗಿಣಿ ಯಾಕೆ ಇಲ್ಲಿ ಮಲ್ಕೊಂಡಿದ್ದಾಳೆ? ಬಾ ನೋಡ. ರಾಗಿಣಿ. ಅಮ್ಮ. ಯಾಕಮ್ಮ ಇಲ್ಲಿ ಬಂದು ಮಲ್ಕೊಂಡಿದ್ಯಾ? ನೀವಿನ್ನು ಮಲ್ಗಿಲ್ವಾ? ನಾನು ಮಲ್ಗೋದಿರ್ಲಿ, ನೀನ್ ಯಾಕೆ ಇಲ್ಲಿ ಬಂದು ಮಲ್ಕೊಂಡಿದ್ಯಾ? ಅದು ರೂಮಲ್ಲಿ ಎಸಿ ಬೇರೆ, ಯಾಕೋ ಸ್ವಲ್ಪ ತಲೆನೋವ್ತಿತ್ತು, ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲಿ ಮಲ್ಕೊಳ್ಳೋಣ ಅಂತ ಬಂದೆ. ರಾಗಿಣಿ, ಸುಮ್ಮನೆ ಸುಳ್ಳು ಯಾಕೆ ಹೇಳ್ತೀಯಾ? ನೀನು ಇಲ್ಲಿ ಬಂದು ಮಲಗಿರೋದಕ್ಕೆ ಎಸಿನೂ ಕಾರಣ ಅಲ್ಲ, ತಲೆನೋವು ಕಾರಣ ಅಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಸಮಜಾಯಿಷೆ ಕೊಡಬೇಡ. ಎಷ್ಟು ದಿನ ಅಂತ ಹೀಗೆ ಹೆದರ್ಕೊಂಡು ಬದುಕ್ತೀಯಾ? ತಾಳಿ ಕಟ್ಟಿರೋ ಗಂಡನ ಜೊತೆ ಇರೋದಕ್ಕೂ ಅವ್ರು ಯಾರಿಗೋ ಹೆದರ್ಕೊಂಡು ಇಲ್ಲಿ ಬಂದು ಮಲ್ಕೊಂಡಿದ್ಯಲ್ಲ, ಹೀಗಾದರೆ ನಿನ್ನ ಸಂಸಾರ ಹೇಗಮ್ಮ ಸರಿ ಹೋಗುತ್ತೆ? ಎಲ್ಲರಿಗೂ ಒಳ್ಳೆಯವಳಾಗಿ ನಿನಗೆ ನೀನೇ ಕೆಟ್ಟವಳಾಗ್ತಾ ಇದೆಯಾ? ಹ್ಞೂ ಲಲಿತಾವ್ರೆ, ಯಾವುದನ್ನು ಹೇಳ್ಕೊಳ್ಕಿಲ್ಲ, ತನಗೆ ತಾನೇ ಮೋಸ ಮಾಡ್ಕೊಂಡು ಇಷ್ಟು ದಿನ ಹೆಂಗೋ ಜೀವನ ತಳ್ಬಿಟ್ಲು. ಅಮ್ಮ, ಭರಣ ನನಗೆ ಸಿಗಬೇಕು ಅಂತ ನನ್ನ ಹಣೆಯಲ್ಲಿ ಬರೆದಿದ್ದರೆ ಅದನ್ನು ಯಾರಿಂದನೂ ತಪ್ಪಿಸೋದಕ್ಕಾಗಲ್ಲ. ನೋಡೋಣ ಇನ್ನೂ ಏನೇನಾಗುತ್ತೆ, ಈ ವನವಾಸ ನನಗಿನ್ನೂ ಎಷ್ಟು ದಿನ ಅಂತ. ರಾಗಿಣಿ, ಈ ನೀನು ಒಳ್ಳೆತನ ನಿನಗೊಳ್ಳೇದು ಮಾಡುತ್ತೋ ಇಲ್ಲ ಹೀಗೆ ನೋವು ಕೊಡುತ್ತೋ ನನಗಂತೂ ಗೊತ್ತಾಗ್ತಿಲ್ಲಮ್ಮ. ಸರಿ ಬಾ, ನನ್ನ ರೂಮಲ್ಲಿ ಮಲ್ಕೋ. ಕೇಶವ, ಲೈಟ್ ಆಫ್ ಮಾಡಿ ಮಲ್ಕೋ. ನೀವು ಹೊರಡಿ. ರಾಗಿಣಿ ಇಷ್ಟೊತ್ತಾದರೂ ಬಂದಿಲ್ಲ, ಪಾಪ ಅಮ್ಮ ಬೈದಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ. ಹುಚ್ಚುಡ್ಗೆ,
ಏನನ್ನೂ ಹೇಳ್ಕೊಳಲ್ಲ. ಮನ್ಸಿಗೆ ಬೇಜಾರಾದ್ರೆ ಒಂದ್ ಮೂಲಲ್ಲಿ ಕೂತು ಅತ್ತು ತನಗ್ ತಾನೇ ಸಮಾಧಾನ ಮಾಡ್ಕೋತಾಳೆ. ನಾನು ಇಲ್ಲೇ ಮಲಗ್ತೀನಿ ಅಂತ ಭರಣಂಗೆ ಹೇಳಲೇ ಇಲ್ಲ. ನನ್ನ ರೂಮಿಗೆ ಹೋಗದೇ ಇರೋದಕ್ಕೆ ಅವ್ರು ಏನು ಅನ್ಕೋತಾರೋ ಏನೋ. ಏನು ಮಾಡಲಿ? ಆದರೆ ದಿವ್ಯ ಮತ್ತು ಪುಷ್ಪ ಅವ್ರು ಮಾತಾಡಿದ್ದು ಅವ್ರಿಗೆ ಗೊತ್ತಾಗಬಾರ್ದು. ಯಾಕೆ ರಾಗಿಣಿ ಎದ್ದಿದ್ಯಾ? ಇನ್ನೂ ನಿದ್ದೆ ಬಂದಿಲ್ವಾ? ಇಲ್ಲ ಅಮ್ಮ, ಯಾಕೋ ನಿದ್ದೆ ಬರ್ತಿಲ್ಲ. ತಲೆನಲ್ಲಿ ನೂರಾರು ಯೋಚನೆಗಳನ್ನ ಇಟ್ಕೊಂಡಿದ್ರೆ ನಿದ್ದೆ ಆದರೂ ಹೇಗೆ ಬರುತ್ತೆ ಹೇಳು. ಯಾಕಮ್ಮ ರಾಗಿಣಿ? ಅಮ್ಮ, ಒಂದು ಸ್ವಲ್ಪ ಹೊತ್ತು ನಾನು ನಿಮ್ಮ ಮಡ್ಲಲ್ಲಿ ಮಲ್ಕೊಳ್ಳ. ರಾಗಿಣಿ, ನೀನ್ ನನ್ನ ಮಗಳು, ಅಮ್ಮನ ಹತ್ರ ಇದನ್ನು ಕೇಳಬೇಕಾ? ಬಾ ಮಲ್ಕೊ. ಅಮ್ಮ, ಬದುಕು ಒಂದು ಸುಂದರವಾದ ಅಧ್ಯಾಯ. ಅದರ ಪ್ರತಿ ಪುಟಗಳನ್ನೂ ಆನಂದವಾಗಿ ಅನುಭವಿಸ್ಬೇಕು ಅಂತಂತಾರೆ. ಆದರೆ ನನ್ನ ಜೀವನದಲ್ಲಿ ಮಾತ್ರ ಯಾಕಮ್ಮ ಇದು ಸುಳ್ಳಾಯಿತು.